ಮತನ ನಾವು ಬೆಳೆಸುತ್ತ ಪರಂಪರೆ ನಿಭಾಯಿಸುತ್ತ ಹೀಗೆ ಇರಲಿ ನಮ್ಮ ಗೆಳೆತನ ಇತ್ತು ನಿನ್ನೆಯೂ ಇದೆ ಇಂದಿಗೂ ಪ್ರತಿ ಹೆಜ್ಜೆ ಜೊತೆಗೆ ನಾವು ಸಗುಣ ಗುರಿಯತ್ತ ನಾವು ಭಾರತ ಭಾರತ ಮುಂಬಯ್ಯ ಪಶ್ಚಿಮ ಉಪನಗರ ವಸೈಯ ಯುವ ಉದ್ಯಮಿ ಸಾಮಾಜಿಕ ಚಿಂತಕ ದಯಾನಂದ್ ಪೂಜಾರಿ ಇನ್ನಾ ಅವರು ಅನಾರೋಗ್ಯ ಪೀಡಿತರ ಚಿಕಿತ್ಸೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ತುಳು ನಾಟಕ ಪ್ರದರ್ಶನವನ್ನು ಅಕ್ಟೋಬರ್ 13ರಂದು ವಸೈ ಪಶ್ಚಿಮದ ದತ್ತಾನಿ ಸ್ಕ್ವೇರ್ ಮಾಲ್ನ ಅರ್ನಾ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಿದ್ದರು. ಅತಿಥಿ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ದಯಾನಂದ್ ಪೂಜಾರಿ ಅವರ ಆಪ್ತರು ಸಂಘಟಕರೂ ಆಗಿರುವ ಸದಾಶಿವ್ ಕರ್ಕೇರ ಸ್ವಾಗತಿಸಿ ಕಾರ್ಯಕ್ರಮದ ಉದ್ದೇಶ ತಿಳಿಸಿದರು. ಇಲ್ಲಿ ಮಾತ್ರ ನಮ್ಮ ಸೇರಿದರು ಒಂದೇ ದೇವರನ್ನ ಅನುಗ್ರಹ ಹೊಂದಿ ಎಂದು ಭಾವಿಸಿದೆ. ದಯಪಂಡ ನಮ್ಮ ತುಳು ಕನ್ನಡಿಗರನ್ನ ಒಲಿಯುವಲ್ಲಿ ಕಾರ್ಯಕ್ರಮ ಮಾಡು ಹೊಸಾಯ ತಾಲೂಕು ನಮ್ಮ ಮಾತೆಲ್ಲ ಈಗ ಸ್ಪಂದಿಸವ. ಇಲ್ಲಿ ನಮ್ಮ ತುಳು ಕನ್ನಡಿಗರನ್ನ ಬೈಕಿಡು ನೆರಟ್ಟು ಕುಟುಂಬಗಳು ಅನಾರೋಗ್ಯ ಪೀಡಿತ ಆದ ದಿನ ವೈದ್ಯ ಪರಿವಾರ ಕಿಡ್ನಿದ ವೈಫಲ್ಯರು ಊರುಗಳು ಕಾರ್ಕಳ ತಾಳುಗಳು ಚಿಕಿತ್ಸೆ ಪಡೆಯುವುದಿಲ್ಲರು. ಎರಡನೇ ಪರಿವಾರ ವೀರಾರುಡು ನಿತ್ಯದ ಕ್ಯಾನ್ಸರ್ದ ಒಂದು ಅನಾರೋಗ್ಯ ಪೀಡಿತರಾದ ಚಿಕಿತ್ಸೆ ಪಡೆಯುವುದಿಲ್ಲ. ಯಾರನ್ನ ಮನವಿ ಬತ್ತಿ ಮೇಲೆ ತೂದು ಬೆಲ್ಲವರ ಅಸೋಸಿಯೇಷನ್ ಮನವಿ ಮಾಡುದು ಅಂತ ಅದರ ಅನುಮತಿ ತಿಕ್ಕಿನ ಪ್ರಕಾರ ಕಾರ್ಯಕರ್ತ ದಯಾನಂದ ನಡಲ ಪಾತ್ರ ಅದ ಯಾರಲ್ಲ ಪಂಡು ಅಂಚಿನೇ ಕುಡಿಂಜಿ ಕೇಸ ಕಾರ್ಕಲಾಡು ನಮ್ಮ ಒಟ್ಟು ಮಲ್ತು ಈನಾಡ ನಿಧಿ ಸಂಗ್ರಹ ಮಲ್ಪುಗ ಬಂದಿ ಅರ್ನಿ ಬಯಕ ಇತ್ತು ಬಂದಿರು ಎನ್ನ ಹಾಲ್ಡು ಆಲ್ರೆಡಿ ಒಂದು ನಾಟಕ ಬುಕ್ ಮಾಡಿದೆ ಐಟ್ ದಾಲಾಂಗಲ ನಂಗೆ ಧನನಿಧಿ ಸಂಗ್ರಹ ಆಣ ನಂಗ ಹಾವಿನ ಮಗಳಿಗೂ ಕೊರ್ಕ ರೆಡ್ಡು ಪರಿವಾರಗಳ ಸೇರಿದ ನಮ್ಮ ಅಲ್ಲಿ ಪಡೆದು ಕೊಡ್ತಾವೆ ಬಾರಿ ಮಾಡಲು ಪಾತ್ರ. ಈ ಸಂದರ್ಭ ಕರ್ನಾಟಕ ಸಂಘ ವಸೈ ಇದರ ಮಾಜಿ ಅಧ್ಯಕ್ಷ ಓಪಿ ಪೂಜಾರಿ, ಕರ್ನಾಟಕ ಸಂಸ್ಥೆ ವಿರಾರ್ ನಾಲಾ ಸುಪಾರ ಇದರ ಅಧ್ಯಕ್ಷ ಸದಾಶಿವ್ ಕರ್ಕೇರ, ನಾರಾಯಣ ಗುರು ಭಕ್ತವೃಂದ ಇನ್ನ ಇದರ ಅಧ್ಯಕ್ಷ ಸತೀಶ್ ಸಾಲ್ಯಾನ್ ಅವರನ್ನು ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾದ ವಸೈ ವಿರಾರ್ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ನ ಮೇಯರ್ ಪ್ರವೀಣ್ ಶೆಟ್ಟಿ, ಕರ್ನಾಟಕ ಸಂಸ್ಥೆ ವಿರಾರ್ ನಾಲಾ ಸೋಪಾರದ ಗೌರವ ಅಧ್ಯಕ್ಷ ಸಮಾಜ ಪ್ರೇಮಿ ಡಾ ವಿರಾರ್ ಶಂಕರ್ ಶೆಟ್ಟಿ, ಹೋಟೆಲ್ ಅಸೋಸಿಯೇಷನ್ ವಸೈ ತಾಲೂಕು ಇದರ ಗೌರವ ಅಧ್ಯಕ್ಷ ಪ್ರಕಾಶ್ ಹೆಗಡೆ, ಭಾರತ್ ಬ್ಯಾಂಕಿನ ನಿರ್ದೇಶಕ ಕೆಪಿ ಪೂಜಾರಿ, ಮೀರಾ ಡಹಾಣು ಬಂಡ್ಸ್ನ ನಾಯ್ಗಾಂವ್ ವಿರಾರ್ ವಲಯದ ಕಾರ್ಯಾಧ್ಯಕ್ಷ ಅಶೋಕ್ ಶೆಟ್ಟಿ, ಬಿಲ್ಲವರ ಅಸೋಸಿಯೇಷನ್ ವಸೈ ಸಮಿತಿಯ ಕಾರ್ಯಾಧ್ಯಕ್ಷ ಕರುಣಾಕರ್ ಅಮೀನ್, ಕರ್ನಾಟಕ ಸಂಘ ವಸೈಯ ಉಪಾಧ್ಯಕ್ಷ ದೇವೇಂದ್ರ ಬುನ್ನನ್, ತುಳುಕೂಟ ನಾಲಾ ಸುಪಾರದ ಉಪಾಧ್ಯಕ್ಷ ಗಣೇಶ್ ಸುವರ್ಣ, ಸಂಘಟಕ ಉದ್ಯಮಿ ನಾಗರಾಜ್ ಶೆಟ್ಟಿ, ಜೀವದಾನಿ ಯಕ್ಷಕಲಾ ವೇದಿಕೆಯ ಅಧ್ಯಕ್ಷ ಮಂಜುನಾಥ್ ಶೆಟ್ಟಿ, ಬಿಲ್ಲವರ ಅಸೋಸಿಯೇಷನ್ ನಾಲಾ ಸುಪಾರ ಸಮಿತಿಯ ಕಾರ್ಯಾಧ್ಯಕ್ಷ ದಯಾನಂದ್ ಬೊಂಟ್ರಾ,
ದಯಾನಂದ್ ಪೂಜಾರಿ ಅವರ ಸೇವಾ ಕಾರ್ಯವನ್ನು ಶ್ಲಾಘಿಸಿದರು. ಅನಾರೋಗ್ಯ ಪೀಡಿತರಾಗಿರುವ ಸಂತೋಷ್ ಪೂಜಾರಿ ಮತ್ತು ರಾಜೇಶ್ ಕೋಟ್ಯಾನ್ ಅವರ ಪರಿವಾರಕ್ಕೆ ತಲಾ 1 ಲಕ್ಷ ರೂಪಾಯಿಯ ಚೆಕ್ ಅನ್ನು ಅತಿಥಿ ಗಣ್ಯರು ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಸೈ ಮಣಿಕಂಠ ಸೇವಾ ಸಮಿತಿಯ ಅಧ್ಯಕ್ಷ ಕರ್ನೂರು ಶಂಕರ್ ಆಳ್ವ ಅಧ್ಯಕ್ಷೆಯ ಭಾಷಣಗೈದರು. ಸುಬುದಾನಿ ಮಾತ ತುಳು ಕನ್ನಡಿಗರ ಮಾತಲ್ಲಿದ್ದು ಮಣಿಪುರದ ಮನಸ್ಸು ಕೊರೆದಿತ್ತೇಳಿ ಅವಾಗ ಮಾತೆಲ್ಲರಿಗೆ ಆಶೀರ್ವಾದ ಕೊರೆದಿತ್ತೇಳಿ ಈ ರೆಡ್ಡ ಮಾಡ್ಕೊಂಡಿದ್ವಿ. ಈ ಹೊಸೈದ ಪರಿಸರ ದೇವರಾರೇನೆ ಕೈ ಬತ್ತೀರಿ ಬೇರೆಡು ಮಿತ್ತು ಬೋತೀರಿ ಅಂಡಾರೆ ಪಾಪದ ಕಲ್ಲ ಕಷ್ಟದ ಕಲ್ಲ ಕಷ್ಟನು ಅಗಲ ಕಣ್ಣೀರು ಒರೆಸುವ ಕೆಲಸನು ನಿರಂತರವಾಗಿ ಮಂದೊಂದೆ ಇರ್ತೀರಿ. ಏನೇ ಕನ್ನಡ ತುಳು ಕನ್ನಡಿಗರ ಮುಲ್ಪ ಕಾರ್ಯಕ್ರಮ ಇತ್ತಿಂದಲ್ಲ ಅವು ಸಂಘದ ಕಾರ್ಯಕ್ರಮ ತನ್ನ ಸ್ವಂತ ಕಾರ್ಯಕ್ರಮ ಬಂತು ಎಟ್ಟೆ ಉದ್ದೇಶ ಮಾತಾಡೋ ಬೀರದ ಆರ್ಲ ಒಂಜಿ ನಮ್ಮ ರಾತ್ರಿ ಮುಲ್ಪ ಒಟ್ಟೊಟ್ಟು ಕೆಲಸ ಮಾಡ್ತೀರಿ. ಅಂಚಿನ ದಯಾನಂದ ಪೂಜಾರಿ ಮಾನವೀಯತೆಯನ್ನು ತನ್ನ ಹೃದಯ ದೀವಂದುಲ್ಲಿರಿ ಊರದ ಕಷ್ಟ ಅಂತಲ್ಲ ತಾನು ಭಾಗವಹಿಸಿಕೊಂಡಿರಿ. ಸಂತೋಷ್ ಪೂಜಾರಿ ರಾಜೇಶ್ ಕೋಟ್ಯನ್ ಮೊಗಲ್ನ ಊರು ದಾನ ದೈವದತ್ತವಾದ ಪ್ರತಿಯೊಳಗಳ ಜೀವನ ಕಷ್ಟ ಬರ್ಪು ನಾವು ದೇವರು ಬರ್ಪುನೆ ಅಂಡ ಮನುಷ್ಯರೇ ತಲ ಮನ್ಪೇರಾಗಿದೆ ನಮ್ಮ ದಾದಂಡಲ್ಲ ಸಹಾಯ ಮನ್ಪಣ ಮಾತ್ರ ನಮ್ಮ ಕೆಲಸ ಅಂಚಿನ ಸಹಾಯ ಮನ್ಪಡ್ದಂಡ ಆಕಿ ಮಲ್ಲ ಮನಸ್ಸು ಕೊಡು ಐಕೋ ಈ ಸಂಘ ಸಂಸ್ಥೆನೇ ಕೊಡು ನಿಜ ಸಹಾಯ ಮನ್ಪೇರ ಒಂದು ಹೃದಯ ಎಟ್ಟೆ ಹೃದಯ ಕೊಡು ಅಪ್ಪಗ ಸಂಘ ಸಂಸ್ಥೆಗಳನ್ನ ಒಟ್ಟು ಮನ್ಪೇರ ಲಾಭನು ಪೂರ ಲಾಭನು ಆ ಕೆಲಸ ನೀನು ದಯಾನಂದ ಪೂಜಾರಿ ಮನ್ತಿರು ಆ ರೀ ನಮ್ಮ ಮಾತಿರ್ಲ ದೇವರ ಎಡ್ಡೆ ಮನ್ಪಡ್ಕೊಂಡದ್ದು ನಮ್ಮ ದೇವರಡ ಮತ್ತೊಂದ ಒಟ್ಟು ಕಾರ್ಯಕ್ರಮದ ಪ್ರಾಯೋಜಕತ್ವ ವಹಿಸಿ ಯಶಸ್ವಿಯಾಗಿ ಆಯೋಜಿಸಿದ ದಯಾನಂದ್ ಪೂಜಾರಿ ಅವರನ್ನು ವಿಶೇಷವಾಗಿ ಗೌರವಿಸಲಾಯಿತು. ಪ್ರಾರಂಭದಲ್ಲಿ ಲೋಹಿತಾಕ್ಷ ಅಂಚನ್ ಪ್ರಾರ್ಥಿಸಿದರೆ ಸುಕೇಶ್ ರೈ ಕಾರ್ಯಕ್ರಮ ನಿರೂಪಿಸಿದರು. ಬಳಿಕ ಚಾತರ್ಕ ತಂಡದ ಕಲಾವಿದರು ದೇವದಾಸ್ ಕಾಪಿಕಾಳ್ ಅವರ ಕಥೆ ನಿರ್ದೇಶನದ ಪುಷ್ಪಕ್ಕನ ಇಮಾನ ನಾಟಕವನ್ನು ಕಿಕ್ಕಿರಿದು ಸೇರಿದ್ದ ಕಲಾಭಿಮಾನಿಗಳ ಸಮ್ಮುಖದಲ್ಲಿ ಪ್ರದರ್ಶಿಸಿದರು. ನಾಟಕ ಪ್ರದರ್ಶನದ ಬಳಿಕ ಎಲ್ಲರಿಗೂ ಪ್ರೀತಿ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಅನಾರೋಗ್ಯದಲ್ಲಿರುವ ಇಬ್ಬರ ವೈದ್ಯಕೀಯ ನೆರವಿಗಾಗಿ ಆರ್ಥಿಕ ಸಹಾಯ ಮಾಡುವುದರೊಂದಿಗೆ ಕಲಾಭಿಮಾನಿಗಳಿಗೆ ನಾಟಕ ಪ್ರದರ್ಶನವನ್ನು ಆಯೋಜಿಸಿ ಕೊನೆಯಲ್ಲಿ ಪ್ರೀತಿ ಭೋಜನದ ವ್ಯವಸ್ಥೆಯನ್ನು ಮಾಡಿದ ದಯಾನಂದ್ ಪೂಜಾರಿ ಅವರ ಸೇವಾ ಕಾರ್ಯ ನಿಜಕ್ಕೂ ಅಭಿನಂದನೀಯ. ಯೋಗೇಶ್ ಹೊಸಬೆಟ್ಟು ಜ್ಯೋತಿ ಪ್ರಸಾದ್, ಮುಂಬೈ ನ್ಯೂಸ್.